ರೈತರು ವಿದ್ಯಾರ್ಥಿಗಳ ಪಾಲಿಗೆ ಕಂಟಕವಾದ ಹಳ್ಳ ಎಸ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ ಬನ್ನಿ ನೋಡೋಣ ಪಾಲಿಗೆ ಈ ಹಳ್ಳ ಕಂಟಕವಾಗಿದೆ ವಿಜಯಪುರ ಜಿಲ್ಲೆಯ ಅಲಿಯಾಬಾದ್ ಗ್ರಾಮದ ಅವ್ಯವಸ್ಥೆ ಈಗ ಬಟಾಬಯಲಾಗ್ತಾ ಇರುವಂತದ್ದು ಅಲಿಯಾಬಾದ್ ಗ್ರಾಮದ ಹೊರಭಾಗದಲ್ಲಿರುವ ಈ ಹಳ್ಳ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇರುವಂತದ್ದು ಹಳ್ಳ ದಾಟಿ ಶಾಲೆಗೆ ಹೋಗಲು ಶಾಲಾ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸುತ್ತಾ ಇದ್ದಾರೆ ತುಂಬಿ ಹರಿಯೋ ಹಳ್ಳದಲ್ಲಿ ಪ್ರತಿದಿನ ಶಾಲಾ ಮಕ್ಕಳು ನರಳಾಡಿಕೊಂಡು ಶಾಲೆಗೆ ಹೋಗಬೇಕಾದಂತ ಸ್ಥಿತಿ ಎದುರಾಗಿದೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಶಾಲಾ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ನೀರು ಹೆಚ್ಚಿದಾಗ ಮಕ್ಕಳನ್ನು ಒತ್ತು ಹಳ್ಳ ದಾಟಿಸ್ತಾ ಇದ್ದಾರೆ ಪೋಷಕರು ಹೆಚ್ಚಿನ ನೀರು ಬಂದ್ರೆ ಶಾಲೆಗೆ ಹೋಗಲಾರದಂತ ಪರಿಸ್ಥಿತಿ ಎದುರಾಗಿದೆ ಪ್ರತಿದಿನವೂ ಕೂಡ ಈ ಹಳ್ಳದ ಮುಖಾಂತರವೇ ಹಲಿಯಾಬಾದ್ ಗ್ರಾಮದ ಶಾಲೆಗೆ ಬರುವ 40 ಮಕ್ಕಳು ಏನು 40 ಶಾಲಾ ಮಕ್ಕಳು ಪುಟ್ಟ ಪುಟ್ಟ ಶಾಲಾ ಮಕ್ಕಳು ಹಳ್ಳ ದಾಟಿ ಹೋಗಬೇಕಾದಂತ ಪರಿಸ್ಥಿತಿ ನಿಜಕ್ಕೂ ಕೂಡ ಗ್ರಾಮ ಆಡಳಿತ ಹಾಗೂ ತಾಲೂಕು ಆಡಳಿತದ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳಬಹುದು ಹೆಚ್ಚು ಕಮ್ಮಿ ನೀರೇನಾದರೂ ಒಳಹರಿವು ಜಾಸ್ತಿಯಾಗಿ ಏನಾದರೂ ನೀರು ಜಾಸ್ತಿ ಬಂತು ಅಂದ್ರೆ ಗತಿ ಏನು ಮಕ್ಕಳ ಗತಿ ಏನು ಅವರ ಜೀವಕ್ಕೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ವಿಜಯಪುರ ಜಿಲ್ಲಾಡಳಿತ ಆಗಿರಬಹುದು ತಾಲೂಕು ಆಡಳಿತ ಆಗಿರಬಹುದು ಏನು ಮಾಡ್ತಾ ಇದೆ ಇದರ ಬಗ್ಗೆ ಅನ್ನುವಂತದ್ದು ಪ್ರಶ್ನೆ ಆಗಿದೆ ಗಮನಿಸುತ್ತಾ ಇದ್ದರೆ ನೀವು ದೃಶ್ಯಾವಳಿಗಳಲ್ಲಿ ಇದೇ ವಿದ್ಯಾರ್ಥಿಗಳು ಸುಮಾರು 40 ವಿದ್ಯಾರ್ಥಿಗಳು ತುಂಬಿ ಹರಿಯೋ ಹಳ್ಳ ಮುಖಾಂತರ ಹೋಗಬೇಕಾದಂತ ಶಾಲೆಗೆ ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಇದು ವಿಜಯಪುರ ಜಿಲ್ಲೆಯ ಅಲಿಯಾಬಾದ್ ಗ್ರಾಮದ ಅವ್ಯವಸ್ಥೆ ಅಂತಾನೆ ಹೇಳಬಹುದು ನೋಡಿ ಅಲ್ಲಿ ಎಷ್ಟು ಮಟ್ಟಿಗೆ ನೀರು ಹರಿತಾ ಇದೆ ಈಗ ಮಳೆಗಾಲ ಅಬ್ಬರಿಸಿ ವರ್ಣಾರ್ಭಟ ಎಲ್ಲ ಕಡೆ ಆಗ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಶಾಲಾ ಮಕ್ಕಳು ತನ್ನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಎಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಲಿಯಾಬಾದ್ ಗ್ರಾಮದ ಮುಖಂಡ ನಿಂಗು ವಾಲಿಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇರುವಂತದ್ದು ನಿಂಗು ಅವರೇ ನಿಜವಾಗ್ಲೂ ಕೂಡ ಇದೊಂದು ಅವ್ಯವಸ್ಥೆ ಅಂತಾನೆ ಹೇಳಬಹುದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಬಹುದು ಅಧಿಕಾರಿಗಳು ಯಾಕೆಂದ್ರೆ ಶಾಲಾ ಮಕ್ಕಳು ಮಳೆ ನೀರು ಅದರಲ್ಲೂ ಕೂಡ ಹಳ್ಳ ಅಂತ ತುಂಬಿ ಹರಿಯೋ ಹಳ್ಳ ಮುಖಾಂತರ ಹೋಗಬೇಕಾದಂತ ಸ್ಥಿತಿ ಎದುರಾಗಿದೆ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅಲ್ಲಿ ಎಲ್ಲರ ಗಮನಕ್ಕೆ ತಂದಿದೆ ಸರ್ ಸರ್ ತಗೊಂಬಂದ್ರು ಕೂಡ ಏನು ಆಗ್ತಾ ಇಲ್ಲ ಕೆಲಸಗಳು ಏನು ಆಗ್ತಾ ಇಲ್ಲ ಸರ್ ಅದು ಗಮನಕ್ಕೆ ಬರ್ತದೆ ಅವರು ಎಸ್ಟಿಮೇಟ್ ಮಾಡ್ತಾರೆ ಮತ್ತೆ ಬಂದು ಅವರು ಹಳ್ಳಕ್ಕೆ ಬಂದು ಅವರೆಲ್ಲ ಕೊಡ್ಕೊಂಡು ಹೋಗ್ತಾರೆ ಸರ್ ಅದರ ಪೇಗಳು ಎಲ್ಲರೂ ಅದರ ಏನು ಕ್ರಮ ತಗೊಂಡಿಲ್ಲ ಸರ್ ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ಶಾಲೆಗೆ ಹೋಗಬೇಕಾ ಬೇರೆ ಮಾರ್ಗ ಯಾವುದು ಇಲ್ವಾ ಇಲ್ಲ ಸರ್ ಇದೇ ಮಾರ್ಗದಲ್ಲಿ ಹೋಗ್ತಾರೆ ಸರ್ ಇಲ್ಲಪ್ಪ ಅಂದ್ರೆ 10 ಕಿಲೋಮೀಟರ್ ನಾವು ಪಾದರ್ಗಳು ಇಲ್ಲಪ್ಪ ಅಂದ್ರೆ ಅವರ ಸಂಬಂಧಿಕರು ಹೋಗಿ ಬಿಡಬೇಕು ಸರ್ ಅಲಿಯಾಬಾದ್ ಇಂದ ಇದು ಸ್ಕೂಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ 1 ಕಿಲೋಮೀಟರ್ ಆಗುತ್ತೆ ಸರ್ 1 ಕಿಲೋಮೀಟರ್ ಆಗುತ್ತೆ ನಡೆಕೊಂಡೆ ಬರಬೇಕು ಮಕ್ಕಳು ನಡೆಕೊಂಡು ಬರಬೇಕು ಸರ್ ಬ್ರಿಡ್ಜ್ ಇಲ್ಲ ಅಥವಾ ಫೋಲ್ ಆದ ಆಗಿತ್ತು ಅಂದ್ರೆ ಅವು ಏನಾದಲ್ಲ ಸ್ಕೂಲ್ ಬಸ್ ಗಳು ಸೀದಾ ಹೊಲಕೆ ಬಂದು ಹೋಗ್ತಾರೆ ಮಕ್ಕಳಿಗೆ ಸರ್ ಇದೆ ಜಿಲ್ಲಾಡಳಿತ ಯಾರ್ಯಾರಿಗೆ ಗಮನಕ್ಕೆ ತಂದಿದ್ದೀರಾ ನಿಂಗು ಅವರೇ ಸರ್ ಪಂಚಾಯತಿ ಹಿಡ್ಕೊಂಡು ಜಡ್ಪಿ ಮೆಂಬರ್ ಹಿಡ್ಕೊಂಡು ಏನು ಎಂಎಲ್ ತ್ರೂ ತಕನ ಹೋಗಿದೆ ನಾನು ಸರ್ ಎಷ್ಟು ಮನೆ ಇದಾವೆ ಅಲಿಯಾಬಾದ್ ನಲ್ಲಿ
ಸರ್ ಅಲಹಾಬಾದ್ ತೋಟದ ವಸ್ತಿ ಸರ್ ಇದು ತೋಟದ ವಸ್ತಿಯಲ್ಲಿ 100 ಮನೆ ಇದೆ ಸರ್ 40 ರಿಂದ 50 ಮಕ್ಕಳು ಆಡಿರ್ತಾರೆ ಸರ್ ಹಳ್ಳದಿಂದ ಶಾಲೆಗೆ ಹೋಗಕ್ಕೆ ಎಷ್ಟು ವರ್ಷದಿಂದ ಇದೆ ಪ್ರಾಬ್ಲಮ್ ಐತೆ ಸರ್ ಏನು 60 70 ವರ್ಷ ಐತೆ ಸರ್ ಒಟ್ಟು ಯಾರು ಗಮನಕ್ಕೆ ತರಕಿಲ್ಲ ಸರ್ ಎಲ್ಲ ಹೇಳ ಅರ್ಜಿ ಕೊಡಬೇಕು ಸರ್ ಎಲ್ಲ ಹೋಗಿ ಎಂಎಲ್ ಅವರು ಹೋಗಿ ಬೆಟ್ಟ ಹಾಕೊಡ್ಬೇಕು ಬರೆ ಅಸೋಸಿಯೇಷನ್ ಕೊಡ್ತಾರೆ ಸರ್ ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರು ಏನ್ ಸರ್ ಆದ್ರೆ ಅವರು ಗಮನದ ಕರೆನ ಅವರು ಮಾಡ್ತಾರೆ ಸರ್ ಮಾಡ್ತೇವೆ ಹಾಕ್ತಾರೆ ಇದು ಲಿಸ್ಟ್ ಒಳಗೆ ನಮಗೆ ಬಜೆಟ್ ಒಳಗೆ ಹಾಕ್ತೇವೆ ಹಾಕಿ ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ ಮತ್ತೆ ಫ್ರೀಡ್ ಚೇಂಜ್ ಆಗಿಬಿಡುತ್ತೆ ಸರ್ ನೋಡೋಣ ಶಾಸಕರು ಕೂಡ ದೂರವಾಣಿ ಸಂಪರ್ಕ ಮಾಡ್ತೀವಿ ಹಾ ಸರ್ ವೇಟ್ ಮಾಡಿ ಓಕೆ ಓಕೆ ಧನ್ಯವಾದ ನೋಡಿ 60 70 ವರ್ಷದಿಂದ ಇದೇ ಸ್ಥಿತಿ ಇದೆ ನೀವು ಇಂತಹ ದಾರಿಯಲ್ಲಿ ಓಡಾಡಿದಿರಾ ಅನ್ನುವಂತ ಪ್ರಶ್ನೆ ಒಂದಾದರೆ ಮತ್ತೊಂದು ಕಡೆ ನಿಮ್ಮ ಮಕ್ಕಳುಗಳು ಇದೆ ಸ್ಥಿತಿಯಲ್ಲಿ ಇದ್ದಾರಾ ಅನ್ನುವಂತದ್ದು ಇನ್ನೊಂದು ಪ್ರಶ್ನೆ ಒಂದು ಬ್ರಿಡ್ಜ್ ನಿರ್ಮಾಣ ಆಗಲಿ ಅಂತ ಕಾಯ್ತಾ ಇದ್ದಾರೆ ಜನ ಇಂತಹ ದಿವ್ಯ ನಿರ್ಲಕ್ಷ್ಯವನ್ನ ಯಾಕೆ ತೋರಿಸ್ತಾ ಇದ್ದೀರಾ ನೀವು ಯಾಕೆ ತೋರಿಸ್ತಾ ಇದ್ದೀರಾ ಶಾಸಕರಿಗೆ ಕೇಳಬೇಕಾಗುತ್ತೆ ಅಂತ ಪ್ರಶ್ನೆನ ಎಲೆಕ್ಷನ್ ಇಯರ್ ಈಗ ಶುರು ಮಾಡ್ಕಂತೀರಾ ನಿಮ್ಮ ಕೈಕಾಲಿಡಿಯುವಂತ ನಾಟಕಗಳನ್ನು ಇಂತಹ ಒಂದು ದುರ್ದೈವ ಎದುರಾಗಿದೆ ಅನ್ನುವಂತದ್ದು ನಿಮಗೆ ಗಮನಕ್ಕೆ ತಂದ್ರೂ ಕೂಡ ನೆಗ್ಲಿಜೆನ್ಸಿ ಯಾಕೆ ಅನ್ನುವಂತದ್ದು ಗ್ರಾಮಸ್ಥರ ಪ್ರಶ್ನೆ ನೋಡಿ ಈ ಸುದ್ದಿ ಶಾಸಕರಿಗೂ ಕೂಡ ಕಳಿಸ್ಕೊಡಲಾಗ್ತದೆ